ನನಗೆ ಸಾಕಷ್ಟು ಮಾಹಿತಿ ಇರಲಿಲ್ಲ. ಅದರಿಂದ 1ನೇ ತಾರೀಕು ಆಗಿರೋದು, ಇವತ್ತು 3ನೇ ತಾರೀಕು. ನೆನ್ನೆ ಮಾಡಬೇಕಾಗಿತ್ತು, ಇವತ್ತು ಮಾಡಿದ್ದೀವಿ. ನೆನ್ನೆ ಮಾಡಬೇಕಾಗಿತ್ತು, ಒಂದು ದಿನ ವಿಳಂಬ ಆಗಿದೆ. ಷಡಕ್ಷರಿ ರಾಜೇಂದ್ರ ಇಬ್ರು ಹೋಗಿದ್ರು. ಆಮೇಲೆ ರಾಜೇಂದ್ರ ಮತ್ತೆ ಷಡಕ್ಷರಿ ನಮ್ಮ ಆಗಲೇ ಪೊಲೀಸ್ನವ್ರನ್ನೆಲ್ಲ ಭೇಟಿ ಮಾಡಿ ಅದನ್ನ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಎಲ್ಲ ಎಲ್ಲಾದ್ರೂ ಮನೆಗೆ ಬೆಂಕಿ ಹಾಕಿದಾರ? ಚಡ್ಡಿ ಸುಟ್ಟಿರೋದ್ರಿ, ಒಂದೇ ಒಂದು ಚಡ್ಡಿ ಸುಟ್ಟಿರೋದು. ಬೆಂಕಿ ಎಲ್ಲ ಹಾಕಕ್ ಹೋಗಿದ್ರಪ್ಪ? ಇಲ್ಲ ಇಲ್ಲ, ಮನೆ ಒಳಗಡೆನೂ ಹೋಗಿಲ್ಲ. ಗೇಟ್ ತೆಗೆದಿತ್ತು, ಗೇಟ್ ಒಳಗಡೆ ಹೋಗಿದ್ದಾರೆ, ಅಲ್ಲೇ ಕೂತ್ಕೊಂಡಿದ್ದಾರೆ. ಅಲ್ಲಿ ಒಳಗಡೆನೂ ಹೋಗಿಲ್ಲ, ಮನೆ ಒಳಗಡೆ ಹೋಗೇ ಇಲ್ಲ. ಈಗ 30-40 ಜನ ಇದ್ರು. ಹಂಗೇನಾರ ನಾವು ಅಲ್ಲಿ ಬೇರೆಯವರಿಗೆ, ಮನೆಯವರಿಗೆ ಅಥವಾ ಇನ್ಯಾರಿಗಾರ ತೊಂದರೆ ಕೊಡಬೇಕು ಅನ್ನಾಗಿದ್ರೆ ಗೊತ್ತಾಗ್ಬೇಕಲ್ಲ. ಪೊಲೀಸ್ನವ್ರು ಎದುರುಗಡೆನೆ ಇದ್ರಲ್ಲ, ಪೊಲೀಸ್ ಎದುರುಗಡೆ ಮಾಡಿರೋದು. ಚಡ್ಡಿ ಸುಟ್ಟಿರೋದು ಪೊಲೀಸ್ನವ್ರು ಎದುರುಗಡೆ. ನಾ ಸುಟ್ಟಿಲ್ಲ ಅಂತ ಹೇಳಲ್ಲ, ಏನು ಚಡ್ಡಿ ಸುಟ್ಟಿದ್ರೆ ಏನಾಗ್ಬಿಡ್ತಪ್ಪ ಒಂದು? ಮನೆ ಒಳಗಡೆ ಹೋಗಿಲ್ಲ ಹೇಳ್ರಿ ಸ್ವಲ್ಪ. ಪೊಲೀಸ್ನವ್ರು ಇದ್ರು ಎದುರುಗಡೆನೆ ಚಡ್ಡಿ ಸುಟ್ಟಿರೋದು. ಅಲ್ಲಿ ಗೇಟ್, ಕಾಂಪೌಂಡ್ ಗೇಟ್ ತೆಗೆದಿತ್ತು, ಅಲ್ಲಿ ಒಳಗಡೆ ಹೋಗಿದ್ದೆ ಕೂತಿದ್ದಾರೆ. ಇಲ್ಲಾಂದ್ರೆ ಇಡೀ ರಾಜ್ಯದಾದ್ಯಂತ ಚಡ್ಡಿ ಸುಡ್ತೀವಿ. ಆಮೇಲೆ ಏನಾದ್ರು ಒಂದು ವೇಳೆ ಅವ್ರ ಮೇಲೆ ಕ್ರಮ ತಗೊಳ್ಳದೆ ಹೋದ್ರೆ ಚಡ್ಡಿ ಸುಡೋದೇ ಒಂದು ಕಾರ್ಯಕ್ರಮ ಮಾಡಬೇಕು. ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.